ನಾನು ಯಾಕೆ ಹೋಗ್ಬೇಕು ಸರ್ ಹೇಳಿ ಸರ್ ನೀವೇ ಯಾರೋ ಹೇಳೋದಕ್ಕೆ ನಾನು ಯಾಕೆ ಹೇಳಿ ನನ್ನ ಮನಸಾರ ನನ್ನ ಮನಸ್ಸು ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರದ ಜನದಲ್ಲಿ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ ಲಾಸ್ಟ್ ಟೈಮ್ ಜನತಾದಲ್ಲಿ ಇದ್ದ ಓಟ್ ಕೊಟ್ಟವ್ರೆ ಈ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಕಾಂಗ್ರೆಸ್ಸಲ್ಲೇ ಇರ್ತೀನಿ ನನ್ನ ಮುಂದಕ್ಕೂ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಯಾವ ಬಿ ಜೆ ಪಿನೂ ಹೋಗಲ್ಲ ಯಾವುದೂ ಇಲ್ಲ ನಿನ್ನೆ ಓಪನ್ ಸ್ಟೇಟ್ಮೆಂಟೇ ಕೊಟ್ಟಿದ್ದೀನಿ ಕ್ಷೇತ್ರದ ಜನತೆ ಪರವಾಗಿ ನಾವು ಜನಗಳ ಕೆಲಸ ಮಾಡೋಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ 24 ಅವರು ನಾವು ಕೆಲಸ ಮಾಡೋಕ್ಕೆ ಸದಾ ಸಿದ್ಧವಾಗಿದ್ದೀವಿ ಸರ್ ಜನಕ್ಕೆ ಅನುಕೂಲ ಆಗಬೇಕು ಅಷ್ಟೇ ನನ್ನ ಕ್ಷೇತ್ರದ ಜನತೆಗೆ ಅನುಕೂಲ ಆಗಬೇಕು ಈಗ ಮೈನಾರಿಟಿ ಲೋನ್ಸ್ ಬೇರೆ ಕೊಡೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಮೈನಾರಿಟಿ ಲೋನ್ಸು ಅವ್ರಿಗೆ ಆಟೋಗಳು ಆಮೇಲೆ ಕೆಲವು ಟೈಲರಿಂಗ್ ಕೊಡ್ತಾ ಟೈಲರಿಂಗ್ ಮಿಷಿನ್ಗಳು ಕೊಡೋಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀನಿ ಈಗ 2000 ಮನೆಗಳು ಕಟ್ಟೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಎಲ್ಲ ಸ್ಲಮ್ಗಳಲ್ಲೆಲ್ಲ ಯಾರ್ಯಾರ್ದು ಚಿಕ್ಕ ಮನೆಗಳಿದೆ ಶೀಟ್ ಮನೆಗಳಿದೆ ಅದೆಲ್ಲ ಬಿ ಬಿ ಎಂ ಪಿಯಿಂದ ಮನೆಗಳು ಕಟ್ಟೋಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀರಿ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕ ಚಿಕ್ಕ ಮನೆಗಳಿರೋದ್ರಿಂದ ಎಲ್ಲ ಕಡೆ ಈಗ ರೋಷನ್ ನಗರದಲ್ಲಿ 580 ಮನೆಗಳು ಕಟ್ತಾಯಿದ್ದೀರಿ ಮೂರು ಫ್ಲೋರ್ಗಳು ಒಂದೊಂದು ಫ್ಲೋರ್ ಅಲ್ಲ ಮೂರು ಫ್ಲೋರ್ ಪಿಲ್ಲರ್ ಫೌಂಡೇಶನ್ ಪಿಲ್ಲರ್ ಹಾಕಿ ಎತ್ತಾ ಇರೋದು ಆ ಕಷ್ಟದಲ್ಲಿ ಸರ್ 90% ಸ್ಲಮ್ಸ್ ಇದೆ ಪ್ರೆಸೆಂಟ್ ಅನ್ನೊಂದು ಬಿಟ್ಟರೆ ಈ ಕಾವಲ್ ಬೇಸನ್ ಒಂದು ಸ್ವಲ್ಪ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸ್ಲಮ್ಮೇ